ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ವಿಶ್ವವಿಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತ. ಲಾಸ್ಟ್ ವೀಡಿಯೋ ನಾವು ಏನು ಬೇಸಿಕ್ ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡಿದ್ವಿ, ಡೈರೆಕ್ಷನ್ಸ್ ಮತ್ತು ದಿಕ್ಕುಗಳ ರಿಲೇಟೆಡ್ಡು. ಅದ್ರ ರಿಲೇಟೆಡ್ ಇವತ್ತೊಂದು ಕ್ವಶನ್ಸ್ ನಾವು ಸಾಲ್ವ್ ಮಾಡೋದಾದ್ರೆ, ಕೊಟ್ಟಿರೋಂಥ ಕ್ವಶನ್ ನೋಡೋದಾದ್ರೆ ಏನು ಕೊಟ್ಟಿದೆ ಅಂತಂದರೆ, ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದು ಅವನು 90 ಡಿಗ್ರಿ ಪ್ರದಕ್ಷಿಣ ಆಗುತ್ತೆ. ಇದು ಇಂಪಾರ್ಟೆಂಟು, ಯಾಕಂತಂದರೆ ಅವನು ಯಾವ ದಿಕ್ಕಲ್ಲಿ ತಿರುಗ್ತಿದ್ದಾನೆ ಅಂತಂದ್ರೆ, ಉತ್ತರಕ್ಕೆ ಮುಖ ಮಾಡಿ 90 ಡಿಗ್ರಿ ಪ್ರದಕ್ಷಿಣ ಅಂತಂದರೆ, ಪ್ರದಕ್ಷಿಣದಲ್ಲಿ ನಾವು ಲಾಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಪ್ರದಕ್ಷಿಣ ಅಂತಂದ್ರೆ ಏನಪ್ಪ ಅಂದರೆ, ಗಡಿಯಾರ ಯಾವ ಥರ ತಿರುಗುತ್ತೋ ಆ ಡೈರೆಕ್ಷನ್ಸಲ್ಲಿ, ಇದನ್ನು ಗಡಿಯಾರದ ದಿಕ್ಕು ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಅದೇ ಕೇಸ್ ಅಪ್ರದಕ್ಷಿಣ ಅಂತಂದ್ರೆ, ಗಡಿಯಾರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಅದೇನು ನಾವು ಕನ್ಸಿಡರ್ ಮಾಡ್ಬೇಕಂತ. ಹೇಗೆ ಕೊಟ್ಟಿರೋದೇನಪ್ಪ ಅಂದರೆ, 90 ಡಿಗ್ರಿ ಪ್ರದಕ್ಷಿಣ ಅಂತಂದ್ರೆ, ಗಡಿಯಾರ ಯಾವ ಡೈರೆಕ್ಷನಲ್ಲಿ ತಿರುಗುತ್ತೋ ಆ ಡೈರೆಕ್ಷನ್ 90 ಡಿಗ್ರಿ ತಿರುಗಿದ್ದಾನೆ, ಪ್ರದಕ್ಷಿಣ ಆಗುತ್ತಾನೆ. ಮತ್ತು ಅದೇ ರೀತಿ 45 ಡಿಗ್ರಿ ತಿರುಗುತ್ತಾನೆ, ಅದೇ ಹಂಗೆ ಕಂಟಿನ್ಯೂ ಆಗಿ ಏನು ಮಾಡ್ತಾನೆ, 45 ಡಿಗ್ರಿ ತಿರುಗುತ್ತಾನೆ. ಮತ್ತು ಅದೇ ರೀತಿ 90 ಡಿಗ್ರಿ ತಿರುಗುತ್ತಾನೆ, ಅದೇ ಡೈರೆಕ್ಷನ್ಸನ್ನು ನೆಕ್ಸ್ಟ್ ಏನು ಮಾಡ್ತಾನೆ, ಮತ್ತೆ 90 ಡಿಗ್ರಿ ತಿರುಗುತ್ತಾನೆ, ಮತ್ತೆ ಸೇಮ್ ಡೈರೆಕ್ಷನ್ಸನ್ನು 45 ಡಿಗ್ರಿ ತಿರುಗಿ ಮುಂದುವರಿಯುತ್ತಾನೆ. ಹಾಗಾದರೆ ಆ ವ್ಯಕ್ತಿ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಹೇಳಿದ್ರೆ, ಸೊ ಫಸ್ಟು 90 ಡಿಗ್ರಿ ತಿರುಗ್ತಾನೆ ಅಂದರೆ, ಗಡಿಯಾರ ದಿಕ್ಕಿನಲ್ಲಿ 90 ಡಿಗ್ರಿ ತಿರುಗಿ, ಮತ್ತೆ 45 ಡಿಗ್ರಿ ತಿರುಗಿ, ಮತ್ತೆ 90 ಡಿಗ್ರಿ, ಮತ್ತೆ 45 ಡಿಗ್ರಿ, ಸೇಮ್ ಡೈರೆಕ್ಷನ್ಸ್. ಇಲ್ಲ, ಡೈರೆಕ್ಷನ್ಸ್ ಎಲ್ಲಿ ಕೂಡ ಚೇಂಜ್ ಆಗಿಲ್ಲ, ಅಂದರೆ ಗಡಿಯಾರ ದಿಕ್ಕಿನ ನಾವು ಎಷ್ಟು ತಿರುಗಿರೋದೇನಪ್ಪ ಅಂದರೆ, ಗಡಿಯಾರ ದಿಕ್ಕಿನಲ್ಲಿ ತಿರುಗಿದ್ದಾನೆ. ಇದಕ್ಕೆ ನಾವು ಸಾಲ್ವ್ ಮಾಡೋದಾದ್ರೆ, ಈ ಡೈರೆಕ್ಷನ್ಸ್ ರಿಲೇಟೆಡ್ ನಾವು ಏನೇ ಕ್ವೆಶನ್ಸ್ ಕೊಟ್ಟರು ಫಸ್ಟು ಒಂದು ಚಾರ್ಟ್ ಹಾಕೋಬಿಡಿ, ತುಂಬ ಈಸಿ ಆಗುತ್ತೆ. ಚಾರ್ಟ್ ಏನಪ್ಪ ಅಂದರೆ, ನಾನು ಆಲ್ರೆಡಿ ತೋರಿಸಿದ್ದೀನಿ ದಿಕ್ಕುಗಳ ರಿಲೇಟೆಡ್ ಚಾರ್ಟು. ಇದು ಪೂರ್ವ, ಇದು ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಈ ಚಾರ್ಟ್ ಹಾಕೊಂಡ್ರೆ ತುಂಬ ಈಸಿ ಆಗುತ್ತೆ. ಈಗ ನೋಡಿ, ಅವನೇನು ಕೊಟ್ಟಿದ್ದಂದ್ರೆ, ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಅಂತಂದ್ರೆ, ಈ ಡೈರೆಕ್ಷನ್ಸ್ ಒಬ್ಬ ವ್ಯಕ್ತಿ ಏನು ಮಾಡಿದ್ರೆ, ಫೇಸ್ ಟರ್ನ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾನೆ. ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿರೋದಾದ್ರೆ, ಅವನೇನು ಮಾಡಿದಾನೆ ಅಂತಂದ್ರೆ, ಅವನು 90 ಡಿಗ್ರಿ ಪ್ರದಕ್ಷಿಣೆ ಆಗುತ್ತಾನೆ ಅಂತ ಹೇಳಿದಾನೆ. 90 ಡಿಗ್ರಿ ಪ್ರದಕ್ಷಿಣೆ ಅಂತಂದ್ರೆ, ಈ ಉತ್ತರಕ್ಕೆ ಫೇಸ್ ಮಾಡಿ ನಿಂತಿದ್ದು ಏನು ಮಾಡ್ತಾನೆ ಅಂತಂದ್ರೆ, 90 ಡಿಗ್ರಿ ಪ್ರದಕ್ಷಿಣೆ ಆಗುತ್ತಾನೆ ಅಂತ. 90 ಡಿಗ್ರಿ ಪ್ರದಕ್ಷಿಣೆ ಅಂತಂದ್ರೆ, ಪ್ರದಕ್ಷಿಣೆ ಅಂದರೆ ಯಾವಾಗ ಹೇಳಿದ್ದೀನಿ, ಪ್ರದಕ್ಷಿಣೆ ಅಂತಂದ್ರೆ ಏನಪ್ಪ ಅಂದ್ರೆ, ಗಡಿಯಾರ ಯಾವ ಥರ ತಿರುಗುತ್ತೋ ಅಂದರೆ, ಗಡಿಯಾರ ಯಾವ ಥರ ತಿರುಗುತ್ತೋ ಅಂದರೆ, ಎಡದಿಂದ ಬಲಕ್ಕೆ ತಿರುಗುತ್ತೆ. ಇಲ್ಲ, ನಾವು ದೇವಸ್ಥಾನದಲ್ಲಿ ಏನು ಮಾಡ್ತೀವಿ, ದೇವಸ್ಥಾನದಲ್ಲಿ ಯಾವ ಥರ ಪ್ರದಕ್ಷಿಣ ಆಗ್ತೀವಿ ಅಂದರೆ, ಎಡದಿಂದ ಬಲಕ್ಕೆ ನಾವು ಪ್ರದಕ್ಷಿಣ ಆಗ್ತೀವಿ. ಅದೇ ದಿನ 90 ಡಿಗ್ರಿ ಅಂತ ಅಂದಾಗ ನಾನು ಹೇಳಿದ್ದೀನಿ, ಕಂಪ್ಲೀಟ್ ಇದೇನಾಗುತ್ತೆ ಅಂದರೆ, ಸರ್ಕಲ್ ಆಗುತ್ತೆ. ಸರ್ಕಲ್ ಏನಾಗುತ್ತೆ ಅಂದರೆ, 360 ಡಿಗ್ರಿ ಇರುತ್ತೆ. 360 ಡಿಗ್ರಿ ಕೂಡ, 360 ಡಿಗ್ರಿ ಈ 4 ಡೈರೆಕ್ಷನ್ಸ್ಗೆ ಡಿವೈಡ್ ಆಗುತ್ತೆ. ಅಂದರೆ ಉತ್ತರದಿಂದ ಪೂರ್ವಕ್ಕೆ ಈ ಆ್ಯಂಗಲ್ ಏನಿರುತ್ತೆ, 90 ಇರುತ್ತೆ. ಇಲ್ಲಿ ನಾವು ಕನ್ಸಿಡರ್ ಮಾಡೋದಾದ್ರೆ, ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದು 90 ಡಿಗ್ರಿ ಪ್ರದಕ್ಷಿಣ ಆಗ್ತಾನೆ ಅಂತ ಇಟ್ಕೊಳ್ಳಿ. 90 ಡಿಗ್ರಿ ಪ್ರದಕ್ಷಿಣ ಅಂತಂದ್ರೆ, ಗಡಿಯಲ್ಲಿ ಯಾವ ಡೈರೆಕ್ಷನ್ ತಿರುಗುತ್ತೆ, ಈ ಡೈರೆಕ್ಷನ್ ತಿರುಗುತ್ತೆ. ಸೊ 90 ಡಿಗ್ರಿ ಅಂತಂದ್ರೆ, ಉತ್ತರದಿಂದ ಪೂರ್ವಕ್ಕೆ ಇದ್ದು 90 ಡಿಗ್ರಿ ಇರುತ್ತೆ. ಸೊ 90 ಡಿಗ್ರಿ ಪ್ರದಕ್ಷಿಣ ಆಗ್ತಾನೆ ಅಂತಂದ್ರೆ, ಪೂರ್ವಕ್ಕೆ ಬಂದಿರ್ತಾನೆ 90 ಡಿಗ್ರಿ ಆದ್ಮೇಲೆ. ಮತ್ತೆ ಅದೇ ರೀತಿ ಅಂದ್ರೆ, ಅದೇ ಸೇಮ್ ಡೈರೆಕ್ಷನ್ಸ್ ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, 45 ಡಿಗ್ರಿ ತಿರುಗ್ತಾನೆ ಅಂತ ಹೇಳ್ತಾನೆ. ಸೊ ಈಗ 90 ಡಿಗ್ರಿ ತಿರುಗಿದಾಗ ಪೂರ್ವಕ್ಕೆ ಬಂದಿರ್ತಾನೆ. ನೆಕ್ಸ್ಟ್ 45 ಡಿಗ್ರಿ ಅಂತಂದ್ರೆ ಎಲ್ಲಿ ಬರ್ತಾನೆ ಅಂತಂದ್ರೆ, ಆಗ್ನೇಯ ಬರ್ತಾನೆ. ಯಾಕಂತಂದ್ರೆ, ಈ ಪೂರ್ವದಿಂದ ಆಗ್ನೇಯಕ್ಕೆ 45 ಇರುತ್ತೆ, ಪೂರ್ವದಿಂದ ದಕ್ಷಿಣಕ್ಕೆ 90 ಇದ್ರೆ ಪೂರ್ವದಿಂದ ಆಗ್ನೇಯಕ್ಕೆ ಏನಾಗುತ್ತೆ, 45 ಡಿಗ್ರಿ ಇರುತ್ತೆ. ಸೊ ಮತ್ತೆ ಅದೇ ರೀತಿ 45 ಡಿಗ್ರಿ ತಿರುಗುತ್ತಾನೆ, ಮತ್ತೆ ಅದೇ ರೀತಿ 90 ಡಿಗ್ರಿ ತಿರುಗ್ತಾನೆ ಅಂತ ಹೇಳ್ತಾನೆ. ಅದೇ ರೀತಿ 90 ಡಿಗ್ರಿ ಅಂದ್ರೆ, ಸೇಮ್ ಡೈರೆಕ್ಷನ್ ಅಲ್ಲ 90 ಡಿಗ್ರಿ ತಿರುಗ್ತಾನೆ ಅಂತಂದ್ರೆ, ಈಗ ನೋಡ್ಕೊಳ್ಳಿ, 90 ಡಿಗ್ರಿ ಅಂತಂದ್ರೆ ಆಗ್ನೇಯದಿಂದ ದಕ್ಷಿಣಕ್ಕೆ 45 ಇರುತ್ತೆ, ಅದೇ ರೀತಿ ದಕ್ಷಿಣದಿಂದ ನೈಋತ್ಯಕ್ಕೆ 45 ಇರುತ್ತೆ. ಅಲ್ಲಿ ಟೋಟಲ್ ಎಷ್ಟು, 90 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾನೆ ಅಂತಂದ್ರೆ, ಮತ್ತೆ 45 ಡಿಗ್ರಿ ಅದೇ ರೀತಿ ಅಂದ್ರೆ ಸೇಮ್ ಡೈರೆಕ್ಷನ್, ಮತ್ತೆ ಏನು ಮಾಡ್ತಾನೆ, ಮತ್ತೆ 45 ಡಿಗ್ರಿ ಮತ್ತೆ ತಿರುಗುತ್ತಾನೆ. ಹಾಗಾದರೆ ಆ ವ್ಯಕ್ತಿ ಯಾವ ದಿಕ್ಕಿನಲ್ಲಿ ಇದ್ದಾನೆ ನಾವು ನೋಡೋದಾಗ, ಈಗ ನೋಡ್ಕೊಳ್ಳಿ, ಫೈನಲ್ ಆಗಿ ಪಾಯಿಂಟ್ ಕ್ಲೋಸಿಂಗ್ ಪಾಯಿಂಟ್ ಎಲ್ಲಿ ಬಂದು ನಿಂತಿದೆ ಅಂತಂದ್ರೆ, ಕ್ವಶನ್ ಬಂದು ನಿಂತಿದೆ. ಸೊ ಆನ್ಸರ್ ಇಸ್, ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತಂದ್ರೆ, ಫೈನಲ್ ಆಗಿ ಪಶ್ಚಿಮ ದಿಕ್ಕಿನಲ್ಲಿ ಇದ್ದಾನೆ ಅಂತ ಅರ್ಥ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಏನಪ್ಪ ಅಂತಂದ್ರೆ, ನಾನು ಏನು ಕೊಟ್ಟಿದ್ದಾನೆ ಅಂತ ಕ್ಲಿಯರ್ ಆಗಿ ಫಸ್ಟ್ ಓದ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಏನೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಹೇಳಿದ್ದೀನಿ, ಆ ಡಿಗ್ರೀಸ್ ಆಗಿರ್ಬೋದು, ಮತ್ತು ಪ್ರದಕ್ಷಿಣೆ ಅಪ್ರದಕ್ಷಿಣೆ ಆಗಿರ್ಬೋದು, ಜೊತೆಗೆ ಎಡ ಬಲ ಆಗಿರ್ಬೋದು, ಯಾವ ಡೈರೆಕ್ಷನ್ಸ್ ತಿರ್ತಾನೆ ಅಂತ, ಅದು ಇಂಪಾರ್ಟೆಂಟು. ಇನ್ನು ಕೊಟ್ಟಿರೋಂಥ ಪ್ರಾಬ್ಲಮ್ಗೆ ಇದು ಸೊಲ್ಯೂಷನ್ಸ್ ಆದ್ರೆ, ಇದೇ ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿ ನೋಡೋಣ. ಇದೇ ಕ್ವಶನ್ ಯಾವ ಥರ ಚೇಂಜ್ ಮಾಡಿ ನೋಡೋಣ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಪ್ರದಕ್ಷಿಣೆ ಇರೋದನ್ನ ಅಪ್ರದಕ್ಷಿಣೆ ಮಾಡ್ಕೊಳ್ಳೋಣ. ಸೇಮ್ ನೀರು ಚೇಂಜ್ ಆಗೋದಿಲ್ಲ, ಸೇಮ್ ಅದೇ ಇರುತ್ತೆ. ಪ್ರದಕ್ಷಿಣೆ ಇರೋದು ಅಪ್ರದಕ್ಷಿಣೆ ಆಗುತ್ತೆ ಅಷ್ಟೇ. ಇಲ್ಲೇನು ಕೊಟ್ಟಿದೆ ಅಂತಂದ್ರೆ, ಪ್ರದಕ್ಷಿಣೆ ಅಂತ ಕೊಟ್ಟಿದ್ದ, ನಾವು ಇದನ್ನ ಅಪ್ರದಕ್ಷಿಣೆ ಮಾಡ್ಕೊಳ್ಳೋಣ.
ಅಪ್ರದಕ್ಷಿಣೆ, ಸೇಮ್ ಕ್ವಶನ್ ಅಪ್ರದಕ್ಷಿಣೆ ತಿಕ್ಕೊಂಡು ಚೇಂಜ್ ಮಾಡಿದ್ರು ಅಷ್ಟೇ. ಈಗ ನೋಡಿ ಕ್ವಶನ್ ಏನಾಗುತ್ತಂದ್ರೆ, ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ, ಅವನು 90 ಡಿಗ್ರಿ ಅಪ್ರದಕ್ಷಿಣೆ ಹಾಕುತ್ತಾನೆ ಅಂತ ಹೇಳ್ತಾನೆ. ಅಪ್ರದಕ್ಷಿಣೆ ಅಂತಂದ್ರೆ ಏನಂತ ಹೇಳಿದ್ರೆ, ಆಲ್ರೆಡಿ ಅಪ್ರದಕ್ಷಿಣೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಗಡಿಯಾರಕ್ಕೆ ವಿರುದ್ಧ ದಿಕ್ಕಿನಲ್ಲಿ. ಗಡಿಯಾರ ಯಾವತ್ತೂ ಅಷ್ಟೇ ಎಡದಿಂದ ಬಲಕ್ಕೆ ತಿರ್ತಾ ಇರ್ತಾನ. ಇದನ್ನ ನಾವು ಏನಂತ ಕೆಲಸ ಮಾಡ್ತೀವಿ ಅಂದ್ರೆ ಪ್ರದಕ್ಷಿಣೆ ದಿಕ್ಕಂತ ಕೆಲಸ ಮಾಡ್ತೀವಿ. ಈಗ ಲಾಸ್ಟ್ ಅಲ್ಲಿ ನಾನು ಮಾಡಿದ್ದು ಕೂಡ ಇದೇ ಡೈರೆಕ್ಷನ್. ಈಗ ಅವ್ನು ಏನ್ ಹೇಳಿದ ಅಂದ್ರೆ ಅಪ್ರದಕ್ಷಿಣೆ ಅಂತ ಹೇಳಿದ್ರೆ, ಅಪ್ರದಕ್ಷಿಣೆ ಅಂತಂದ್ರೆ ಗಡಿಯಾರಕ್ಕೆ ಆಪೋಸಿಟ್ ಡೈರೆಕ್ಷನ್, ಈ ಡೈರೆಕ್ಷನ್ ಅಲ್ಲಿ ಬರ್ಬೇಕು. ಅಂದ್ರೆ ಬಲದಿಂದ ಎಡಕ್ಕೆ ತಿರುಗಿದ್ರೆ ಅದನ್ನ ನಾವು ಏನಂತ ಕೆಲಸ ಮಾಡ್ತೀವಿ ಅಂದ್ರೆ ಅಪ್ರದಕ್ಷಿಣೆ ಅಂತ ಕೆಲಸ ಮಾಡ್ತೀವಿ. ಈಗ ಅವ್ರು ಕೊಟ್ಟಿರೋಂತ ಕ್ವಶನ್ಸ್ ಅಲ್ಲಿ ನಾನು ಸಾಲ್ವ್ ಮಾಡಿದ್ರೆ, ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ, ಅವನು 90 ಡಿಗ್ರಿ ಅಪ್ರದಕ್ಷಿಣೆ ಆಗ್ತಾನೆ ಅಂತ ಇಟ್ಕೊಳ್ಳಿ. ಉತ್ತರಕ್ಕೆ ಇಲ್ಲಿ ನಿಂತಿರ್ತಾನೆ, ಈ ಉತ್ತರಕ್ಕೆ ಮುಖ ಮಾಡಿ ನಿಂತಿರ್ತಾನೆ, ಅವ್ನು 90 ಡಿಗ್ರಿ ಅಪ್ರದಕ್ಷಿಣೆ ಅಂತಂದ್ರೆ ಗಡಿಯಾರಕ್ಕೆ ವಿರುದ್ಧ ದಿಕ್ಕು, ಗಡಿಯಾರಕ್ಕೆ ವಿರುದ್ಧ ದಿಕ್ಕು ಅಂತಂದ್ರೆ ಈ ಡೈರೆಕ್ಷನ್ ಬರಬೇಕು. ಸೊ ಉತ್ತರದಿಂದ ಪಶ್ಚಿಮಕ್ಕೆ ಏನಾಗುತ್ತೆ ಅಂದ್ರೆ 90 ಡಿಗ್ರಿ ಇರುತ್ತೆ. ಸೊ ಅವ್ನು 90 ಡಿಗ್ರಿ ಅಪ್ರದಕ್ಷಿಣೆ ಆಗ್ತಾನೆ ಅಂತಂದ್ರೆ ಉತ್ತರದಿಂದ 90 ಡಿಗ್ರಿ ಅಂತಂದ್ರೆ ಪಶ್ಚಿಮಕ್ಕೆ ಬರ್ತಾನೆ. ನೆಕ್ಸ್ಟ್ ಅದೇ ಮತ್ತೆ ಅದೇ ರೀತಿ ಅಂತಂದ್ರೆ ಸೇಮ್ ಡೈರೆಕ್ಷನ್ಸ್ ಅಲ್ಲ ಮತ್ತೆ 45 ಡಿಗ್ರಿ ತಿರುತ್ತಾನೆ ಅಂತ ಹೇಳ್ತಾನೆ. ಸೊ ಈಗ ಪ್ರೆಸೆಂಟ್ ಅವ್ನು ಎಲ್ಲಿದ್ದಾನೆ ಅಂತಂದ್ರೆ ಪಶ್ಚಿಮದಲ್ಲಿ ಇರ್ತಾನೆ 90 ಡಿಗ್ರಿ ಆದ್ಮೇಲೆ. ಈ ಪಶ್ಚಿಮದಿಂದ 45 ಡಿಗ್ರಿ ತಿರುತ್ತಾನೆ ಅಂತಂದ್ರೆ 45 ಡಿಗ್ರಿ ಎಲ್ಲಿ ಬರುತ್ತೆ ಅಂತಂದ್ರೆ ನೈಋತ್ಯಕ್ಕೆ ಬಂದು ನಿಂತ್ಕೋತಾನೆ, 45 ಡಿಗ್ರಿ ತಿರುಗುತ್ತಾನೆ. ಮತ್ತೆ ಅದೇ ರೀತಿ 90 ಡಿಗ್ರಿ ತಿರುಗುತ್ತಾನೆ ಅಂತ ಹೇಳಿದಾನೆ, ಮತ್ತೆ ಅದೇ ರೀತಿ 90 ಡಿಗ್ರಿ ತಿರುಗುತ್ತಾನೆ ಅಂತಂದ್ರೆ. ಸೊ ಈಗ ಅವ್ನು ಪ್ರೆಸೆಂಟ್ ಎಲ್ಲಿರ್ತಾನೆ, ನೈಋತ್ಯದಲ್ಲಿ ಇರ್ತಾನೆ. ನೈಋತ್ಯದಿಂದ 90 ಡಿಗ್ರಿ ತಿರುಗ್ತಾನೆ ಅಂತಂದ್ರೆ ನೈಋತ್ಯದಿಂದ 90 ಡಿಗ್ರಿ ಕೆಲಸ ಮಾಡ್ಬೇಕಂದ್ರೆ ನೈಋತ್ಯದಿಂದ ದಕ್ಷಿಣಕ್ಕೆ 45 ಆಗುತ್ತೆ, ದಕ್ಷಿಣದಿಂದ ಆಗ್ನೇಯಕ್ಕೆ 45 ಆಗುತ್ತೆ. ಆ ಟೋಟಲ್ 90 ಡಿಗ್ರಿ ಆಗುತ್ತೆ. ಮತ್ತೆ 45 ಡಿಗ್ರಿ ಅದೇ ರೀತಿ ಮುಂದುವರಿತಾನೆ. ನೆಕ್ಸ್ಟ್ ಕಂಟಿನ್ಯೂ ಆಗಿ ಮತ್ತೆ ಅದೇ ಡೈರೆಕ್ಷನ್ಸ್ ಏನ್ ಮಾಡ್ತಂದ್ರೆ 45 ಡಿಗ್ರಿ ತಿರುಗ್ತಾನೆ ಅಂತ ಹೇಳಿದ್ರೆ. ಸೊ ಅವಾಗ ಫೈನಲ್ ಆಗಿ ಲಾಸ್ಟ್ ಪಾಯಿಂಟ್ ಎಲ್ಲಿ ಬಂದು ನಿಂತ್ಕೊಳ್ತಾನೆ, ಪೂರ್ವದಲ್ಲಿ ಬಂದು ನಿಂತ್ಕೊತಾನೆ. ಈಗ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡೋದಾದ್ರೆ ಫೈನಲ್ ಆಗಿ ಯಾವ ದಿಕ್ಕಲ್ಲಿ ಇದ್ದಾನೆ ಅಂತಂದ್ರೆ, ಫೈನಲ್ ಆಗಿ ಯಾವ ದಿಕ್ಕಲ್ಲಿ ಇದ್ದಾನೆ ಅಂತಂದ್ರೆ ಪೂರ್ವ ದಿಕ್ಕಲ್ಲಿ ಇದ್ದಾನೆ. ನೋಡಿಸ್ತಾ ಇದ್ರೆ ಲಾಸ್ಟ್ ಪ್ರಾಬ್ಲಮ್ಗೂ ಮತ್ತೆ ಈ ಪ್ರಾಬ್ಲಮ್ಗೂ ಟೋಟಲ್ ಏನಾಗುತ್ತೆ ಅಂದ್ರೆ, ನಾನು ಕೊಟ್ಟಿರೋಂತ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ಇದ್ರ ಮೇಲೆ ಕಂಪ್ಲೀಟ್ ದಿಕ್ಕೆಗೆ ಚೇಂಜ್ ಆಗುತ್ತೆ. ಆದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇಂಪಾರ್ಟೆಂಟ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಅನ್ನೋದು ಕ್ಲಿಯರ್ ನೀವು ಓದ್ಕೊಂಡು ಮತ್ತೆ ಬೇಸಿಕ್ ಕಾನ್ಸೆಪ್ಟ್ಸ್ ಈಗ ತಿಳ್ಕೊಂಡಿದ್ದ ಯಾವುದೇ ಕ್ವಶನ್ಸ್ ಕೊಟ್ಟು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು.